ಬಸವಜಯಂತಿಯನ್ನು ಇಡೀ ದೇಶದಾದ್ಯಂತ ಆಚರಿಸ್ತೀವಿ. 1250 ವರ್ಷದ ಹಿಂದೆ ಅವರು ಬಹಳ ಮಹತ್ವವಾದಂತಹ ಜಾತ್ಯತೀತವಾದಂತಹ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಂತೇಳಿ ಅಂತರ್ಜಾತಿ ವಿವಾಹವನ್ನು ಮಾಡಿದರು. ಇವತ್ತು ದುರ್ದೈವ ಏನಂದ್ರೆ ಭಾಷಣದಲ್ಲಿ ಮಾಧ್ಯಮದಲ್ಲಿ ಮಾತಾಡ್ತಾರೆ ಜಾತ್ಯತೀತ ಜಾತ್ಯತೀತ, ಚುನಾವಣೆ ಇಲ್ಬೇಕಾದ್ರೆ ಯಾವ ಜಾತಿ ಅಂತ ಕೇಳ್ತಾರೆ, ಓಟ್ ಹಾಕ್ಬೇಕಾದ್ರೆ ಯಾವ ಜಾತಿ ಅಂತ ಕೇಳ್ತಾರೆ, ಎಲ್ಲಿನವ್ರು ಯಾವ ಜಾತಿ ಅಂತ ಕೇಳ್ತಾರೆ, ಮತ್ ಕಿಮೇಲ್ ನಿಮ್ ಸಬ್ಕಾಸ್ಟ್ ಯಾವ್ದು ಅಂತ ಕೇಳ್ತಾರೆ. ಬಸವಣ್ಣನವರ ಆಚರಣೆಯನ್ನು ನಾವು ಕೇವಲ ಇಂಥ ದಿನಮಾನದಲ್ಲಿ ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆದದ್ದು ದುರ್ದೈವ ಸಂಗತಿ. ಬಸವಣ್ಣನವರು ಇವತ್ತು ಕಾಯಕ ಬೇಕಲ್ಲ ಅಂತಾರೆ, ಕಾಯಕ ಅಂದ್ರೆ ದುಡಿದು, ಕೈಲಾಸ ಅಂದ್ರೆ ಬೇರೆಯವರು ಕೈಲಾಸ ಅದಲ್ಲ ಹಂಚ್ಕೊಂಡು ತಿನ್ನುದು, ಈಗ ಯಾರು ಹಂಚ್ಕೊಂಡು ತಿಂತಾರೆಲ್ಲ ಬಡ್ಕೊಂಡು ತಿಂತಾರೆ. ಇಂಥದ್ರಲ್ಲಿ ಬಸವಣ್ಣವರ ದಿನ ಇವತ್ತು ಅವರ ಬಸವನ ಜಯಂತಿಯನ್ನು ಆಚರಿಸುವಾಗ ಅದು ಕನಿಷ್ಠ ಇಂಥ ಒಂದು ಉತ್ತಮವಾದಂತ ಕೆಲಸ ಮಾಡುವವರನ್ನ ಇವತ್ತು ನಾವು ನೆನೆಸ್ಕೋಬೇಕು, ಅವರನ್ನು ನಡೀಬೇಕು. ನಮ್ಮ ಮಾತಿಗೂ ಕೃತಿಗೂ ಅಂತ ಇರಬಾರದು ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಹಿಂಗಾಗ್ಲಿ ಅನ್ನುವಂತ ಶುಭವನ್ನು ಆರೈಸ್ತೀನಿ. ಮತ್ತೆ ಸರ್ಕಾರ ಬಸವಣ್ಣವರನ್ನ ರಾಯಭಾರಿ ಮಾಡಿದೆ, ಅವ್ರ ಫೋಟೋ ಎಲ್ಲ ಹಾಕೊಂಡಿರೋದಕ್ಕೆ ಸರ್ಕಾರಕ್ಕೂ ನಾ ಈ ಹಿನ್ನೆಲೆಯಲ್ಲಿ ಬಸವಣ್ಣವರ ಬಗ್ಗೆ ಅಪಾರವಾದ ಕಾಳಜಿ ವಹಿಸಿ ಸಿದ್ದರಾಮಯ್ಯ ಅವರಿಗೆ ಅಭಿನಂದಿಸಲು. ತಾವು ಹಿರಿಯ ರಾಜಕಾರಣಿ ಸಭಾಪತಿಗಳಾಗಿದೆ, ಪ್ರಸ್ತುತವಾಗಿ ರಾಜಕೀಯವಾಗಿ ನಡೀತಾ ಇರುವಂತಹ ಬೆಳವಣಿಗೆ ಪೆಂಡ್ರವಿ ಪ್ರಕರಣ ಆಗಿರ್ಬೋದು ಸರ್, ಈ ಬಗ್ಗೆ ಇವೆಲ್ಲ ನಮ್ಮ ದೇಶದ ದುರ್ದೈವ, ನಮ್ ದುರ್ದೈವ. ಇಂಥ ಒಂದು ಸುಸಂಸ್ಕೃತ ನಾಡಾದಂತ ಕರ್ನಾಟಕದಲ್ಲಿ ಇಂತೆಲ್ಲ ನಡೀಬಾರದು. ಇಡೀ ದೇಶ ಜಗತ್ತು ನೋಡಿದೆ, ನಮಗೆಲ್ಲ ನಾಚಿಕೆ ಬರ್ತದೆ. ಕೊನೆಗೆ ಏನು ಅನಿಸ್ತಿದೆ ಅಂದ್ರೆ ಮರ್ಯಾದೆ ಇದ್ದವರು ರಾಜಕಾರಣದಲ್ಲಿ ಇರಬಾರದು ಅನ್ನುವಂತ ಭಾವನೆ ಇವತ್ತು ಎಲ್ಲರಿಗೂ ವ್ಯಕ್ತ ಆಗ್ತದೆ, ಆಗಬಾರದು ಅನ್ನುವಂತ ಆಸೆ ನಮ್ದಿದೆ. ಈಗಲಾದ್ರೆ ದಿನ ಒಬ್ಬರು ಅದಕ್ಕೆ ಪರ ವಿರೋಧ ಹೇಳಿ ಬದಲಿ ಕೋರ್ಟ್ ಕಾನೂನು ಇದಾವೆ, ಏನು ಕಾನೂನು ಕೋರ್ಟ್ ತೀರ್ಮಾನ ಮಾಡುತ್ತೋ ಅದಕ್ಕೆ ಬಾಯಿ ಮುಚ್ಚಿಕೊಂಡು ಎಲ್ಲರೂ ಸುಮ್ಮನೆ ಇರಬೇಕಂತ ನನಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.